ಲ್ಯಾಬಿಗೆ ಕಳಿಸಿ ಕ್ಯಾನ್ಸರ್ ಟೆಸ್ಟ್ ಮೇಲೆ ನೀವು ಫೋರ್ ಸ್ಟೇಜ್ ಕ್ಯಾನ್ಸರ್ ಇದೆಯಾ ಲಂಗ್ ಕ್ಯಾನ್ಸರ್ ಅಂತ ಹೇಳಿದ್ರು ಇದರಲ್ಲಿ ನೋಡಿದ್ರೆ ಟೂ ಇನ್ ದ ಟೂ ಅಂಡ್ ಹಾಫ್ ಇಯರ್ಸ್ ಈ ಕೀಮೋಸ್ ಎಲ್ಲ ಮಾಡಿಕೊಂಡು ಅವ್ರ ಲೈಫ್ ನ ನಾವು ಇನ್ಕ್ರೀಸ್ ಮಾಡ್ಬೋದು ಆಮೇಲೆ ಇದು ಕ್ಯೂರಿಂಗ್ ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ಇರಲ್ಲ ಸಪೋರ್ಟಿಂಗ್ ಆಗಿರುತ್ತೆ ಸರ್ ನಮಸ್ಕಾರ ನಮಸ್ಕಾರ ಪೇಷಂಟ್ ಹೆಸರು ಸರ್ ಪೇಷಂಟ್ ಹೆಸರು ನರ್ಸಿಂಹಾರಿ ನಿಮ್ ಹೆಸರು ನನ್ನ ಹೆಸರು ಮಲ್ಲಿಕಾರ್ಜುನ್ ನೀವ್ ಎಲ್ಲಿಂದ ಬರ್ತಿದ್ದೀರಾ ನಾನು ಬಂದು ಡಿಸ್ಟಿಕ್ ಸರ್ ವಿವರವಾಗಿ ಹೇಳಿ ಇಲ್ಲಿ ಪುನರ್ಜನ್ ಬಂದ್ಮೇಲೆ ನಿಮ್ಗೆ ಯಾವ ರೀತಿ ಬದಲಾವಣೆ ಕಾಣಿಸ್ತಿದೆ ಡಾಕ್ಟರ್ಸ್ ಏನ್ ಹೇಳಿದ್ದಾರೆ ಅದೆಲ್ಲ ನಮ್ಗೆ ವಿವರವಾಗಿ ಹೇಳಿ ಸರ್ ಇಲ್ಲಿ ಡಾಕ್ಟರ್ಸ್ ಬಂದು ಒಂದು ಸಿಕ್ಸ್ ಟೈಮ್ಸ್ ಮಾತ್ರ ಉಪಯೋಗಿಸಿ ಅಂತ ಹೇಳಿದ್ರು ಒಳ್ಳೆ ಇಂಪ್ರೂವ್ಮೆಂಟ್ ಸಿಗುತ್ತೆ ಇನ್ನೊಂದು ಕ್ಯೂರಿಂಗ್ ವರೆಗೂ ನಾವು ರೀಚ್ ಮಾಡೋಣ ಅಂತ ಹೇಳಿದ್ರು ನಮ್ಮ ಅಪ್ಪನಿಗೆ ಹಾಸ್ಪಿಟಲ್ ಸ್ಕ್ಯಾನಿಂಗ್ ಎಲ್ಲ ಮಾಡಿ ನೋಡಿದ್ವಿ ಅದರಲ್ಲಿ ಜಾಸ್ತಿ ನೀರಿದೆ ಅಂತ ಹೇಳಿದ್ರು ಆ ನೀರೆಲ್ಲ ಲ್ಯಾಬಿಗೆ ಕಳಿಸಿ ಟೆಸ್ಟ್ ಮಾಡಿ ನೋಡಿದ ಮೇಲೆ ಕ್ಯಾನ್ಸರು ಫೋರ್ ಸ್ಟೇಜು ಅದೇನಂದರೆ ಲಂಗ್ ಕ್ಯಾನ್ಸರ್ ಅಂತ ಹೇಳಿದರು ನಾವು ಆ ಟ್ರೀಟ್ಮೆಂಟ್ ಬಗ್ಗೆ ನಾವು ಆ ಟ್ರೀಟ್ಮೆಂಟ್ ಯಾವ ರೀತಿ ಮಾಡ್ತೀರ ಅನ್ನೋದನ್ನು ಕೇಳಿದರೆ ಕೀಮೋ ಮಾಡ್ಕೋಬೇಕಂತ ಹೇಳಿದರು ಅದು ಯಾವ ರೀತಿ ಕ್ಯಾನ್ಸರ್ ಅನ್ನೋದನ್ನ ತಿಳ್ಕೊಳೋಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ ಅಂತ ಹೇಳಿದರು ಸಪೋರ್ಟಿಗೆ ಕೀಮೋ ಹನ್ನೆರಡು ಕೀಮೋವರೆಗೆ ಆಗಿದೆ ಆಮೇಲೆ ಒಂದು ನಾಲ್ಕೈದು ಕೀಮೋ ಎಲ್ಲ ಮುಗಿಸಿದ ಮೇಲೆ ನಮಗೆ ಕೆಲವೊಬ್ರು ಮುಖಾಂತರ ಕೆಲವೊಂದು ಇನ್ಫಾರ್ಮೇಶನ್ ಸಿಕ್ತು ಈ ತರ ಪುನರ್ಜಿನ್ಮ ಹಾಸ್ಪಿಟಲಲ್ಲಿ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಇದೆ ಅಂತ ಹೇಳಿದರು ಅವರು ನ ಕ್ಯೂರ್ ಮಾಡ್ತಾ ಇದಾರೆ ಬಹಳ ಚೆನ್ನಾಗಿ ಕ್ಯೂರ್ ಮಾಡ್ತಾ ಇದ್ದಾರೆ ಸೊ ಅಲ್ಲಿ ಹೋಗಿ ಆ ಮೆಡಿಸಿನ್ ನ ಯೂಸ್ ಮಾಡಿ ಅಂತ ಬಹಳಷ್ಟು ಜನ ನನ್ನ ಹತ್ರ ಹೇಳಿದರು ಆಮೇಲೆ ಇಲ್ಲಿ ಬಂದ್ವಿ ಬಂದಾದ್ಮೇಲೆ ಅದೇನಂತ ವಿಚಾರ ಮಾಡಿ ನೋಡಿದ್ವಿ ಅದಾದ್ಮೇಲೆ ಏನಂತ ಹೇಳಿದ್ರು ಅಂದ್ರೆ ಇಲ್ಲಿ ಇನ್ನೊಂದ್ಸರಿ ಖಂಡಿತ ಪೆಪ್ ಸ್ಕ್ಯಾನ್ ತೆಗಿಬೇಕಂತ ಅವ್ರು ಹೇಳಿದ್ರು ಆ ಡಾಕ್ಟ್ರು ಫಸ್ಟ್ ನಮ್ಮ ಹತ್ರ ಏನ್ ಹೇಳಿದ್ರು ಅಂದ್ರೆ ಸಪೋರ್ಟಿಂಗ್ ಇರುತ್ತೆ ಆದ್ರೆ ಕ್ಯೂರಿಂಗ್ ಇರಲ್ಲ ಅಂತ ಹೇಳಿದ್ರು ಸರಿಯಾಗಿ ಟೂ ಟೂ ಅಂಡ್ ಹಾಫ್ ಇಯರ್ಸ್ ಸಪೋರ್ಟಿಂಗ್ ಮಾಡಿ ಅವ್ರ ಅವ್ರ ಲೈಫ್ ಟೈಮ್ ನಾವು ಇನ್ಕ್ರೀಸ್ ಮಾಡಬಹುದು ಅಂತ ಹೇಳಿದ್ರು ಅವರಿಗೆ ಹಂಡ್ರೆಡ್ ಪರ್ಸೆಂಟ್ ಕ್ಯೂರ್ ಖಂಡಿತ ಇರಲ್ಲ ಅಂತ ಹೇಳಿದ್ರು ಆ ತರ ಹೇಳಿದ್ರು ಡಾಕ್ಟರ್ ಸೇ ತರ ಇದೆ ಅಂತ ನೋಡೋದಕ್ಕೆ ಸ್ಕ್ಯಾನ್ ಸೆಕೆಂಡ್ ಟೈಮ್ ತೆಗ್ದಾದ್ಮೇಲೆ ಆ ರಿಪೋರ್ಟ್ ಎಲ್ಲ ನೋಡಿ ಕ್ಯೂರ್ ಆಗಿದೆ ಅಂತ ಅದೇ ಇಲ್ಲಿವರೆಗೂ ಹಾಲೋಪತಿ ಮೆಡಿಸಿನ್ ಖಂಡಿತ ಇಲ್ಲ ಅನ್ನೋದು ನಮಗೆ ಗೊತ್ತಿರೋ ಇವರು ಇವಾಗ ಏನ್ ಹೇಳಕ್ ಬರ್ತಾ ಇದಾರೆ ಅಂದ್ರೆ ಖಂಡಿತ ಹಂಡ್ರೆಡ್ ಪರ್ಸೆಂಟ್ ಕ್ಯೂರಿಂಗ್ ಆಗುತ್ತೆ ಅದನ್ನ ಇಟ್ಕೊಂಡು ಯೋಚನೆ ಮಾಡಿ ನೋಡಿದ್ರೆ ಖಂಡಿತ ಇಲ್ಲಿ ಬಂದ್ಮೇಲೆ ಮೆಡಿಸಿನ್ ನ ಉಪಯೋಗಕ್ಕೆ ನೋಡಿದ್ಮೇಲೆ ನಮಗೆ ಕ್ಯೂರ್ ಆಗಿರೋದನ್ನ ನಮಗೆ ಗೊತ್ತಾಯ್ತು ಅದಕ್ಕೂ ಮುಂಚೆ ಪೇಶೆಂಟ್ ಕಂಡೀಷನ್ ಹೇಗಿತ್ತು ಕೀಮೋ ತಗೊಳಕಿಂತ ಮುಂಚೆ ಮತ್ತೆ ಔಷಧಿ ತಗೊಂಡ್ ನಂತರ ಹೇಳಿ ಸರ್ ಆಗ ತಿರ್ಗಾ ಟೆಸ್ಟ್ ಸ್ಕ್ಯಾನ್ ಎಲ್ಲ ಮಾಡಿ ನೋಡಿದ್ವಿ ಎಲ್ಲ ಕರೆಕ್ಟ್ ಆಗಿದೆ ಅಂತ ಹೇಳಿದ್ರು ಅಲ್ಲಿವರೆಗೂ ನೀರ್ ಏನೂ ಇಲ್ಲ ಸೊ ಆಮೇಲೆ ಸೆಕೆಂಡ್ ಟೈಮ್ ಪೆಟ್ ಸ್ಕ್ಯಾನ್ ತಗೊಂಡ್ವಿ ಅಂತ ಹೇಳಿದ್ವಲ್ಲ ಅವಾಗ ಅವಾಗ ಏನಂದ್ರೆ ತ್ರೀ ಟೈಮ್ಸ್ ಕೀಮೋ ಚೇಂಜ್ ಮಾಡ್ಬೇಕಾಗತ್ತೆ ಆದ್ರೆ ಕಿಮೋ ಚೇಂಜ್ ಮಾಡ್ಲೇ ಇಲ್ಲ ನಾವು ಡೈರೆಕ್ಟ್ ಆಗಿ ಪೆಟ್ ಸ್ಕ್ಯಾನ್ ಗೆ ಹೋದ್ವಿ ಆದರೂ ರಿಸಲ್ಟ್ ಚೆನ್ನಾಗಿ ಬಂತು ನಾವೇನ್ ಅನ್ಕೊಂಡಿದ್ರೆ ಕೀಮೋಸ್ ಎಲ್ಲ ತಗೊಳ್ತಾ ಇಲ್ವಲ್ಲ ರಿಸಲ್ಟ್ಸ್ ಚೆನ್ನಾಗಿರಲ್ಲ ಒಂದ್ ವೇಳೆ ಒಳ್ಳೆ ರಿಸಲ್ಟ್ ಬರದೇ ಹೋಗ್ಬೋದು ಅಂತ ಆತರ ಉದ್ದೇಶದಲ್ಲಿ ನಾವು ಎಲ್ಲ ಅನ್ಕೊಂಡಿವಿ ಆದ್ರೆ ಸೆವೆಂಟಿ ಪರ್ಸೆಂಟೇಜ್ ಕಡಿಮೆ ಆಗಿದೆ ಅಂತ ಡಾಕ್ಟರ್ ಹೇಳಿದರು ಅದಾದ ಮೇಲೆ ನಮಗೆ ಧೈರ್ಯ ಬಂತು ಅಂದರೆ ಈ ಮೆಡಿಸಿನ್ ನಾವು ಮೇಲೆ ಇದು ಒಳ್ಳೆ ರಿಸಲ್ಟ್ ಕೊಟ್ಟಿದೆ ಅಂತ ನಮಗೆ ಅದು ನಂಬಿಕೆ ಆಗಿದೆ ಅದೇ ನಮ್ಮ ನಂಬಿಕೆ